ಅಕ್ಟೋಬರ್ ಹತ್ತು ತಮಿಳ್ನಾಡು ಗಡಿ ಬಂದ್, ಅಲ್ಲಿ ಸಾವಿರಾರು ಜನ ಬಂಧನಕ್ಕೆ ಹೋಗ್ತೀವಿ, ಬಂಧನಕ್ಕೆ ಒಳಗಾಗ್ತೀವಿ. ಹತ್ತನೇ ತಾರೀಖ್ ಅಸೆಂಬ್ಲಿ ಕರೀಲೇಬೇಕು, ನೀರು ಬಿಡಬಾರ್ದು. ಹೌದು, ನೀರು ನಿಲ್ಲಿಸಿಲ್ಲ ಇದು ಕರ್ನಾಟಕ ಸರ್ಕಾರ, ನೀರು ನಿಲ್ಲಿಸಿಲ್ಲ. ಇದು ಒಂದು ರೀತಿ ಪಾಳ್ಳೆಗಾರಿಕೆ ಧೋರಣೆ ಆಗಿದೆ. ಅದಕ್ಕಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಅಸೆಂಬ್ಲಿ ಕರೀರಿ, ಅಸೆಂಬ್ಲಿ ಕರೀರಿ, ಶಾಸಕರ ಜೊತೆಯಲ್ಲಿ ಮಾತಾಡಿ, ಅಸೆಂಬ್ಲಿ ಒಳಗೆ ಚರ್ಚೆ ಆಗ್ಲಿ. ಪಾರ್ಲಿಮೆಂಟ್ ಸದಸ್ಯರು ರಾಜೀನಾಮೆ ಕೊಡ್ಲಿ, ನಾವು ಕನ್ನಡ ಒಕ್ಕೂಟ ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಮ್ಮವ್ರು ಆ ಕಡೆ ಹೋಗಂಗಿಲ್ಲ, ಅವ್ರ ಈ ಕಡೆ ಬರಂಗಿಲ್ಲ. ಅದು ತಮಿಳ್ನಾಡು ಗಡಿ ಬಂದ್ 10ನೇ ತಾರೀಖು ಬೆಳಗ್ಗೆ 10 ಗಂಟೆ ಪೊಲೀಸ್ ಇಲಾಖೆ ಮಾಡ್ಲಿ ಮಾಡದೇ ಇರ್ಲಿ, ಜೈಲ್ಗೆ ಹಾಕ್ಲಿ, ಹೋರಾಟ ಮಾಡಿ ಮಾಡ್ತೀವಿ. ನೀರು ಬಿಡ್ತಾ ಇದ್ದಾರೆ. ನಾನೇನ್ ಹೇಳ್ತೀನಿ ಅಂದ್ರೆ, ಸರ್ಕಾರ ಪ್ರಾಮಾಣಿಕವಾಗಿ ಒಂದು ಶ್ವೇತ ಪತ್ರ ಹೊರಡಿಸ್ಲಿ. ನೀರೆಷ್ಟಿದೆ, ಎಷ್ಟು ಬರ್ತಾ ಇದೆ, ಎಷ್ಟು ಬಿಡಿಸ್ತೀವಿ, ಏನು ನಾನು ಒಂದು ಶ್ವೇತ ಪತ್ರವನ್ನ ಸರ್ಕಾರ ಹೊರಡಿಸಿ ಸಾರ್ವಜನಿಕರಿಗೆ ನಾಡಿಗೆ ಇವತ್ತಿದ್ರ ಪರಿಸ್ಥಿತಿ ಸತ್ಯವನ್ನ ಹೇಳಬೇಕು. ಸರ್ಕಾರ ಸತ್ಯ ಹೇಳ್ತಾ ಇಲ್ಲ. ಹೊರಡಿಸಬೇಕು, ಎಷ್ಟು ನೀರಿದೆ, ಎಷ್ಟು ಬಿಡ್ತಾ ಇದೀವಿ, ಸತ್ಯ ಹೇಳಬೇಕು. ನಮ್ಮ ಹೋರಾಟ ಇವತ್ತು ವಿಶ್ವನಾಥ ಸಾಗರಕ್ಕೆ ಅಲ್ಲಿ ಹೋಗಿ ಚಳವಳಿ ಮಾಡ್ತೀವಿ. 10ನೇ ತಾರೀಖು ತಮಿಳ್ನಾಡು ಬಂದ್, ಕರ್ನಾಟಕ ತಮಿಳ್ನಾಡು ಗಡಿ 10ನೇ ತಾರೀಖು ಬೆಳಗ್ಗೆ 10:30 ಗಂಟೆಗೆ ಬಂದ್. ನಾವು ಎಲ್ಲರೂ ಜೈಲ್ಗೆ ಹೋಗಕ್ಕೂ ಸಿದ್ಧ, ಜೈಲ್ಗೆ ತಯಾರಾಗಿದ್ದೀವಿ.